ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಪುನರ್ಪುಳಿ ಶರಬತ್ ಯಾವ ತರ ಮಾಡೋದು ಅಂತ ನೋಡೋಣ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪಾಗಿ ಇಡಲಿಕ್ಕೆ ಈ ಜ್ಯೂಸ್ ಬಂದುಬಿಟ್ಟು ತುಂಬ ಅತ್ಯುತ್ತಮ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದಾದರೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾರ್ಮಲ್ ಆಗಿ ನಾವು ಒಣಗಿಸಿದ ಪುನರ್ಪುಲಿ ಸಿಪ್ಪೆಯನ್ನು ತೆಕ್ಕೊಂಡು ಜ್ಯೂಸ್ ಮಾಡ್ತೇವೆ ಆದರೆ ನಾನು ಇವತ್ತು ಇಲ್ಲಿ ಫ್ರೆಶ್ ಪುನರ್ಪುಲಿ ಕಾಯಿಂದ ಯಾವ ಥರ ಜ್ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಿತ್ತ ಕಡಿಮೆ ಮಾಡಲಿಕ್ಕೆ ತೂಕ ಕಡಿಮೆ ಮಾಡಲಿಕ್ಕೆ ಹಾಗೂ ಅಲರ್ಜಿನ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಾಯಕಾರಿ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ತುಂಬಾ ಇದೆ ನಾನಿಲ್ಲಿ ಕಾಯನ್ನು ಓಪನ್ ಮಾಡ್ತಾ ಇದ್ದೇನೆ ಸಿಪ್ಪೆನ ನೀಟಾಗಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೊ ಇದರ ಒಳಗಿರುವ ಹಣ್ಣೇನಿದೆ ಬೀಜ ಏನಿದೆ ಅದನ್ನು ನೀವು ತಿನ್ಬೋದು ಸೊ ಆ ಬೀಜವನ್ನು ತಿಂದುಬಿಟ್ಟು ಈ ಉಳಿದಿರುವ ಸಿಪ್ಪೆಯನ್ನು ತೆಕ್ಕೊಂಡು ಅದರಲ್ಲಿ ಜ್ಯೂಸ್ ಮಾಡೋಣ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲ್ಲರ್ ಎಷ್ಟು ಫ್ರೆಶ್ ಆಗಿದೆ ಸಿಪ್ಪೆ ಅಂತ ಈ ಪುನರ್ಪುಲಿ ಬಂದುಬಿಟ್ಟು ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು ಹಾಗೂ ಶುಗರ್ ಪೇಷಂಟ್ಸ್ಗೂ ಕೂಡ ಇದು ತುಂಬ ಒಳ್ಳೆಯದು ಸೊ ಇವಾಗ ನಾವು ಮಿಕ್ಸಿ ಜಾರ್ ತಗೊಂಡು ನಾವು ಏನು ಸಿಪ್ಪೆನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸಿ ಜಾರ್ ಒಳಗೆ ಹಾಕೋಣ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ಆದ ಕಾರಣ ಇದು ಕ್ಯಾನ್ಸರ್ಗೆ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಕ್ಕರೆ ಯೂಸ್ ಮಾಡದೆ ಕೂಡ ಈ ಜ್ಯೂಸನ್ನು ಕುಡಿಬೋದು ಸೊ ನಾನು ಸ್ವಲ್ಪ ಇಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕ್ತಾ ಇದ್ದೀನಿ ನೀವು ಸ್ವಲ್ಪ ಏಲಕ್ಕಿನ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಳ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸಾಕು ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಇದನ್ನು ಸಕ್ಕರೆ ಇಲ್ಲದೆ ಕೂಡ ಮಾಡಬಹುದು ನಾನಿಲ್ಲಿ 5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸೊ ನೀವು ಸಕ್ಕರೆನ ಬೇಕಿದ್ರೆ ಜಾಸ್ತಿ ಅಥವಾ ಕಡಿಮೆನ ಮಾಡ್ಕೊಳ್ಬೋದು ಈ ಕಾಯಿ ಸ್ವಲ್ಪ ಹುಳಿಯಾಗಿರುತ್ತೆ ಆದ ಕಾರಣ ಇದಕ್ಕೆ ಸಕ್ಕರೆ ಜಾಸ್ತಿನೇ ಹೋಗುತ್ತೆ ಇವಾಗ ನಾನು ನೀರನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ 4 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀವು ನೀರನ್ನು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಿಮಗೆ ಎಷ್ಟು ಜ್ಯೂಸ್ ಮಾಡಲಿಕ್ಕಿದೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದನ್ನು ಇವಾಗ ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇವಾಗ ಜ್ಯೂಸ್ ರೆಡಿ ಆಗಿದೆ ಸೊ ಇದನ್ನು ನಾವು ಸರ್ವ್ ಮಾಡೋಣ ತುಂಬ ಫಟಾಫಟ್ ಅಂತ ಈ ಜ್ಯೂಸ್ ಆಗುತ್ತೆ ಸೊ ನಾವು ಒಣಗಿಸಿದ ಸಿಪ್ ಯೂಸ್ ಮಾಡಿ ಈ ಜ್ಯೂಸನ್ನು ಮಾಡ್ತೀವಿ ಬಟ್ ಆ ಸಿಪ್ಪೆಯನ್ನು ಒಣಗಿಸಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ತುಂಬ ಸಮಯ ತಗೊಳ್ಳುತ್ತೆ ನಿಮ್ಮ ಮನೇಲಿ ಈ ಥರ ಫ್ರೆಶ್ ಆಗಿ ಪುನರ್ಪುಲಿ ಸಿಗುವುದಾದರೆ ಇದೇ ಥರ ಫ್ರೆಶ್ ಸಿಪ್ಪೆಯನ್ನೇ ಯೂಸ್ ಮಾಡಿಕೊಂಡು ಜ್ಯೂಸನ್ನು ನೀವು ರೆಡಿ ಮಾಡ್ಕೊಳ್ಬಹುದು ನನ್ನ ಗ್ಲಾಸಲ್ಲಿ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಗ್ಲಾಸಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನಾನು ಇಲ್ಲಿ ಸಬ್ಜಾ ಸೀಡ್ಸ್ ಅಥವಾ ಬೇಸಿಲ್ ಸೀಡ್ಸ್ ಏನಿದೆ ಅದನ್ನು ನಾನು ಹಾಕ್ತಾ ಇದ್ದೀನಿ ಸೊ ಇದರಿಂದ ನಮ್ಮ ಬಾಡಿ ಇನ್ನೂ ಕೂಡ ತುಂಬ ಕೂಲಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಕಲರ್ಫುಲ್ ಹಾಗೂ ಹೆಲ್ದಿಯಾಗಿರುವ ಕೋಕಮ್ ಜ್ಯೂಸ್ ಅಥವಾ ಪುನರ್ಪುಲಿ ಜ್ಯೂಸ್ ರೆಡಿಯಾಗಿದೆ ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ